Não, oh, pera ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೇವಲ ಹನ್ನೆರಡು ವರ್ಷದ ಬಾಲಕ ಶರಂಡಿ ನೀರಿನಲ್ಲಿ ಕೊಚ್ಚಿ ಹೋದಂಥ ಕರುಣಾಜನಕ ಕತೆ ಇದು ಆತನನ್ನು ಉಳಿಸ್ಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಭಾಳಷ್ಟು ಹರಸಾಹಸವನ್ನೇ ಪಟ್ಟಿದ್ದಾರೆ ಆದರೂ ಕೂಡ ಆತನ ಪ್ರಾಣ ಪಕ್ಷಿ ಹೋಗಿದೆ ಸ್ನೇಹಿತರೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ವರ್ಣನ ಆರ್ಭಟ ನಿಲ್ತಾ ಇಲ್ಲ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ರಾಜಕಾರಣಿಗಳಂತರೂ ನಮ್ಮ ಗುಂಡಿ ಬಿದ್ದ ರಸ್ತೆಗಳನ್ನು ಎಂದೂ ಕೂಡ ಅವರು ಮುಚ್ಚಲಿಕ್ಕೆ ಹೋಗೋದೇ ಇಲ್ಲ ಅಥವಾ ಅದರ ಪುನಶ್ಚೇತನಕ್ಕೂ ಕೂಡ ಅವರು ಮುಂದೆ ಆಗೋದಿಲ್ಲ ಅಥವಾ ಈ ಮ್ಯಾನ್ ಹೋಲ್ಗಳಿರಲಿ ಅಥವಾ ರಸ್ತೆಯ ಗುಂಡಿಗಳಿರಲಿ ನಮ್ಮ ಜೀವವನ್ನು ನುಂಗ್ಲಿಕ್ಕೆ ಪ್ರತಿನಿತ್ಯ ಬಾಯಿ ತೆರೆದು ಕಾಯ್ತಾ ಇರ್ತವೆ ಸ್ವಲ್ಪ ಎಚ್ಚರಿಕೆಯಿಂದ ರಸ್ತೆಯಲ್ಲಿ ನಾವು ಕೂಡ ಪ್ರಯಾಣವನ್ನು ಮಾಡಬೇಕಾಗತ್ತೆ ಎಲ್ಲೋ ನೀರು ತುಂಬಿದ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಸ್ವಲ್ಪ ಸಮಯವಾದರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ ಮಳೆ ನಿಂತ ಮೇಲೆ ಅಥವಾ ಆ ಬದಿಯ ರಸ್ತೆಯನ್ನು ಬಳಸಿಕೊಂಡು ನೀವು ಹೋಗಬೇಕಾಗತ್ತೆ ನಿಮ್ಮ ಕುಟುಂಬದವ್ರನ್ನ ದಯವಿಟ್ಟು ಅನಾಥ ಮಾಡಬೇಡಿ ಸ್ನೇಹಿತರೆ ಇದೇ ರೀತಿಯಾದಂಥ ಘಟನೆ ಹಾವೇರಿಯಲ್ಲೂ ಕೂಡ ನಡೆದಿದೆ ಹಾವೇರಿಯಲ್ಲಿ ಪ್ರತಿ ನಿತ್ಯ ಅಂದರೆ ಇವತ್ತು ರಣಮಳೆ ಸುರಿತಾ ಇದೆ ಈ ವರ್ಣನ ಆರ್ಭಟಕ್ಕೆ ಚಿಕ್ಕ ಕಂದಮ್ಮನ ಪ್ರಾಣ ಪಕ್ಷಿ ಹಾರಿ ಹೋಗಿರೋದು ಆ ಚಿಕ್ಕ ಮಕ್ಕಳು ಮಳೆ ನೀರಲ್ಲ ಅಂತ ಆಟ ಆಡಬೇಕಾದ್ರೆ ಎಷ್ಟು ಹುಷಾರಾಗಿರಬೇಕು ಅನ್ನೋದಕ್ಕೆ ಈ ಒಂದು ಘಟನೆ ಈ ಒಂದು ದುರಂತ ಜ್ವಲಂತ ಉದಾಹರಣೆಯಾಗಿ ನಿಲ್ಲುತ್ತೆ ತಾಯಂದರೂ ಈ ವಿಡಿಯೋ ನೋಡೋ ಮುನ್ನ ದಯವಿಟ್ಟು ನೀವು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸ್ನೇಹಿತರೆ ಮೃತಪಟ್ಟ ಬಾಲಕನ ಹೆಸರು ನಿವೇದನ್ ಗುಡಿಗೇರಿ ತಾಯಿ ನಿರ್ಮಲಾ ಹಾಗೂ ತಂದೆ ಬಸವರಾಜ್ ಮೂಲತಃ ಹಾವೇರಿ ಅವರು ನಿರ್ಮಲಾ ಮತ್ತು ಬಸವರಾಜಮ್ಮ ದಂಪತಿಗೆ ಎರಡು ಚಿಕ್ಕ ಮಕ್ಕಳಿದ್ದರು ಆರತಿಗೊಂದು ಕೀರ್ತಿಗೊಂದು ಅಂತ ನಗನಗತ ಬಾಳ್ತಾ ಇದ್ದಂಥ ಕುಟುಂಬ ಅದು ತುಂಬ ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಆದರೆ ಈ ಪುಟ್ಟ ಕಂದಮ್ಮನನ್ನು ಕಳೆದುಕೊಂಡು ಈಗ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ಆ ಮಗು ಬದುಕು ಬರುತ್ತೆ ಕೊಚ್ಚಿ ಹೋದಂಥ ಮಗು ಇನ್ನೇನು ವಾಪಸ್ ಬರ್ತಾನೆ ಹೇಗೋ ಕಾರ್ಯಾಚರಣೆ ನಡೀತಾ ಇದೆ ಆ ಥರದ ಕೆಟ್ಟ ಸುದ್ದಿಯೂ ಕೂಡ ನನ್ನ ಕಿವಿಗೆ ಅಪ್ಪಳಿಸದಿರಲಿ ಅಂತ ಇಡೀ ಕುಟುಂಬ ಒಂದು ಆಶಾಭಾವ ಧೈರ್ಯವಾಗಿ ಕಾಯ್ತಾ ಇತ್ತು ಆದರೆ ಇಬ್ಬರ ಮಕ್ಕಳ ಪೈಕಿ ಒಂದು ಹೆಣ್ಣು ಮಗು ಆದ್ಯ ಇನ್ನೊಂದು ಗಂಡು ಮಗು ನಿವೇದನ್ ಈಗ ನಿವೇದನ್ ಮೃತಪಟ್ಟಿರೋದು ಭಾರದ ಲೋಕಕ್ಕೆ ತನ್ನ ಪಯಣವನ್ನು ಬೆಳೆಸಿರೋದು ಚಿಕ್ಕ ಮಕ್ಕಳ ಜೊತೆ ಕುಟುಂಬಸ್ಥರು ಕೂಡ ಸಂತೋಷವಾಗಿ ಬಾಳ್ತಾ ಇದ್ದಂಥ ದಿನ ಅದಿವತ್ತು ಇವತ್ತು ಆದರೆ ಮಗ ನಿವೇದನ್ ಇವತ್ತು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಬಿಸ್ಕೆಟ್ ತರ್ತೀನಿ ಅಂತ ಹೊರಗೆ ಹೋಗ್ಬಿಟ್ಟ ಆದರೆ ಬಿಸ್ಕೆಟ್ ತರ್ತೀನಿ ಅಂತ ಹೋದವನು ಎಂದೆಂದೂ ಬರಲಾಗದಂಥ ಜಾಗಕ್ಕೆ ತೆರಳಿಬಿಟ್ಟಿದ್ದಾನೆ ಇಡೀ ಕುಟುಂಬ ಈಗ ದುಃಖದ ಮಡುವಿನಲ್ಲಿ ಬಿದ್ದು ಬಿಟ್ಟಿದೆ ನಾವು ಈ ಸರ್ಕಾರಗಳು ಮಾಡೋ ಸಣ್ಣ ಪುಟ್ಟ ಎಡವಟ್ಟಿಗೆ ಏನೆಲ್ಲ ದುರಂತಗಳು ನಡೆದು ಬಿಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆತನಿಗೊಂದು ಪುಟ್ಟ ಬಾಲಕನಿಗೊಂದು ದೊಡ್ಡ ಭವಿಷ್ಯ ಇತ್ತು ಆತ ಮುಂದೆ ಇದೇ ರೀತಿಯಾದಂಥ ರಾಜಕಾರಣಿ ಆಗ್ತಿದ್ನೋ ಅಥವಾ ಸರ್ಕಾರಿ ಸೇವಕನಾಗ್ತಿದ್ನೋ ಈ ಥರದ ಅನೇಕ ಸಮಸ್ಯೆಗಳನ್ನು ಈಡೇರಿಸ್ತಾ ಇದ್ನೇನೋ ಬಗೆಹರಿಸ್ತಾ ಇದ್ನೇನೋ ಆದರೆ ಈ ಚಿಕ್ಕ ಬಾಲಕನ ಒಂದು ಆಳ್ತಾ ಇದ್ದಂಥ ಮೊಗ್ಗನ್ನು ಎಲ್ಲರೂ ಸೇರಿಕೊಂಡು ಚೀಟು ಬಿಟ್ಟವಲ್ಲಪ್ಪ ಅನ್ನೋ ಒಂದು ಶೋಕವೂ ನಮಗೆ ಕಾಡುತ್ತಾ ಪಾಪಪ್ರಜ್ಞೆಯು ಕನಿಷ್ಠ ಪಕ್ಷ ಅಲ್ಲಿನ ಅಧಿಕಾರಿಗಳಿಗಿರಬೇಕು ಇದೇ ಬಾಲಕ ನಿವೇದನ್ ಗೂಡಗೇರಿ ಹಾವೇರಿ ನಗರದ ಶಿವಾಜಿ ನಗರದ ಬಳಿ ಇರೋ ಮಳೆ ನೀರನ್ನ ನೋಡಲಿಕ್ಕೆ ಅಂತ ಹೋಗಿಬಿಟ್ಟ ಚರಂಡಿಯಲ್ಲಿ ಕಾಲು ಜಾರಿ ಬಿದ್ದುಬಿಟ್ಟಿದ್ದಾನೆ ನಾನು ಆರಂಭದಲ್ಲಿ ಹೇಳಿದೆ ಬಿಸ್ಕೆಟ್ ತರಲಿಕ್ಕೆ ಅಂತ ಬಂದವನು ವಾಪಸ್ ಹಾಗೆ ಹೋಗಿದರೆ ಆತನ ಪ್ರಾಣ ಪಕ್ಷಿ ಹಾರು ಹೋಗ್ತಾ ಇರಲಿಲ್ಲ ಆತ ತನ್ನ ತಂದೆ ತಾಯಿಯ ಮುಖವನ್ನು ನೋಡ್ಬೋದಿತ್ತು ಆದರೆ ಆತನಿಗೊಂದು ಒಂದು ಕುತೂಹಲ ಇತ್ತು ಈ ಮಳೆ ನೀರಿನಲ್ಲಿ ಆಟ ಆಡೋ ಒಂದು ಇದು ಕುತೂಹಲ ಜೊತೆಗೆ ಆ ಮಳೆ ನೀರಿಗೆ ಇಡಬೇಕು ಅನ್ನೋ ಒಂದು ಆಸೆ ನೋಡಿ ಅಲ್ಲಿಗೆ ವಿಧಿ ಆಟ ಹೇಗಿತ್ತು ಅಂತ ಆತ ಬಿಸ್ಕೆಟ್ ತೆಗೆದುಕೊಂಡು ಮನೆಗೆ ಹೋಗಬೇಕಾಗಿತ್ತು ಅದರ ವಿಧಿ ಆಟವೇ ಬೇರೆ ಆಗಿತ್ತು ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ಬಾಲಕ ನಿವೇದನ್ ಬೆಳಗ್ಗೆ ಎಂಟು ಹದಿನೈದರ ಸುಮಾರಿಗೆ ಇದೇ ಹಾವೇರಿ ಜಿಲ್ಲೆಯ ಎಸ್ ಪಿ ಕಚೇರಿ ಬಳಿಯ ರಸ್ತೆಯಲ್ಲಿ ನಿಂತ ನೀರನ್ನು ನೋಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ತೋರ್ಬಿಟ್ಟಿದ್ದಾನೆ ಆ ಮಳೆಯ ಅಬ್ಬರಕ್ಕೆ ನೀವು ವಿಷ್ಯುವಲಲ್ಲಿ ಗಮನಿಸ್ತಾ ಇದ್ದೀರಾ ಸಂಪೂರ್ಣವಾಗಿ ಇವತ್ತು ಹಾವೇರಿಯಲ್ಲಿ ಎಂತಹ ರಣಾರ್ಭಟ ಮಳೆ ಸುರಿದು ಬಿಟ್ಟಿದೆ ಅಂದರೆ ರಸ್ತೆ ಎಲ್ಲವೂ ಕೂಡ ಕೆರೆಗಳಂತ ಆಗಿಬಿಟ್ಟಿತ್ತು ಇದೇ ಮಳೆ ಅಬ್ಬರಕ್ಕೆ ರಸ್ತೆ ಕೂಡ ನದಿಯಂತಾಗಿತ್ತು ಆ ಚರಂಡಿ ನೀರಿನಿಂದ ತುಂಬಿ ಹರಿತಾಯಿತ್ತು ಅಲ್ಲಿದ್ದಂಥ ಸಣ್ಣ ಚರಂಡಿಯು ಕೂಡ ನೀರಿನಿಂದ ತುಂಬಿ ಹರಿತಾ ಇದೆ ಇದು ಆ ಪುಟ್ಟ ಬಾಲಕ ನಿವೇದನೆ ಗೊತ್ತಿಲ್ಲ ರಸ್ತೆ ಅಂತ ತಿಳಿದುಕೊಂಡು ಅಲ್ಲೇ ಕಾಲಿಟ್ಟುಬಿಟ್ಟಿದ್ದಾನೆ ಚರಂಡಿ ಒಳಗೆ ಬಿದ್ದುಬಿಟ್ಟಿದ್ದಾನೆ ಆ ಮಳೆಯ ರಭಸಕ್ಕೆ ಆ ನೀರಿನಲ್ಲಿ ಕೊಚ್ಕೊಂಡು ಹೋದಂಥ ಬಾಲಕ ಯಾವ ದಿಕ್ಕಿಗೆ ಹೋದ ಅನ್ನೋದೇ ಗೊತ್ತಾಗಲಿಲ್ಲ ಎಲ್ಲಿ ಹೋಗ್ತಾ ಇದ್ದಾನೆ ಎಲ್ಲಿ ಹೋಗಿ ತಲುಪ್ತಾನೆ ಅಥವಾ ಆತ ಸಿಗ್ತಾನ ಅನ್ನೋ ಕುತೂಹಲ ಭಾಳಷ್ಟು ಆ ಕುಟುಂಬದವ್ರಿಗಂತರೂ ಹೃದಯ ಛಿದ್ರ ಛಿದ್ರವಾಗಿರ್ಬೇಕು ಈ ಘಟನೆಯ ಸುದ್ದಿಯನ್ನು ಕೇಳ್ತಾ ಇದ್ದಾಗೆ ನಾನು ಈ ವಿಷಯವನ್ನು ಕೂಡ ಹೇಳ್ತೀನಿ ವಿಚಾರ ತಿಳಿತಾ ಇದ್ದಾಗೆ ನಿವೇದನ್ ತಾಯಿ ಮೂರ್ಛೆ ಹೋಗಿಬಿಟ್ರಂತೆ ಎಂಥ ತಾಯಿಗಾದರೂ ಈ ಸುದ್ದಿಯನ್ನು ಅರಗಿಸ್ಕೊಳ್ಳೋದು ತುಂಬ ಅಸಾಧ್ಯ ವಿಷಯ ತಿಳಿದು ಬಾಲಕ ನಿವೇದನ ಬಿದ್ದ ಸ್ಥಳಕ್ಕೆ ಬೇಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸ್ತಾರೆ ಜೊತೆಗೆ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡ್ತಾರೆ ನಿಮಗೆ ಸತ್ತ ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿರೋದು ಒಟ್ಟಾರೆಯಾಗಿ ಹನ್ನೊಂದು ಹದಿನೈದಕ್ಕೆ ಬಾಲಕ ನಿವೇದನ್ ಪತ್ತೆಯಾಗಿರೋದು ಅದು ಒಡ್ಡಮ್ಮ ದೇವಸ್ಥಾನದ ಬಳಿ ಇರ್ತಕ್ಕಂಥ ಚರಂಡಿಯಲ್ಲಿ ಸಿಲುಕಿ ಹಾಕೊಂಡ್ಬಿಟ್ಟಿದ್ನಂತೆ ಆ ಮೂರು ಗಂಟೆಗಳ ಕಾರ್ಯಾಚರಣೆಯ ಸಮಯದಲ್ಲಿ ಅವರು ಪೋಷಕರ ಸ್ಥಿತಿ ಹೇಗಿರಬೇಕು ಆ ಪರಿಸ್ಥಿತಿ ಹೇಗಿರ್ಬೋದು ಸ್ವಲ್ಪ ಊಹಿಸ್ಕೊಂಡ್ರೆ ಸಾಕು ಆ ರಸ್ತೆಯ ನಿರ್ವಹಣಾ ಪೌರ ಪೌರಾಡಳಿತದವರು ಜೊತೆಗೆ ಆ ಜಿಲ್ಲಾಡಳಿತದವರು ಸ್ವಲ್ಪ ಇದನ್ನು ಊಹಿಸ್ಕೊಂಡ್ರೆ ಈ ರಸ್ತೆಗಳ ಎಡವಟ್ಟುಗಳು ಈ ಚರಂಡಿಗಳ ನಿರ್ವಹಣೆ ಎಲ್ಲವೂ ಕೂಡ ಸರಿ ಹೋಗುತ್ತೋ ಏನೋ ಹನ್ನೊಂದು ಹದಿನೈದಕ್ಕೆ ನಿವೇದನ್ ಆಗ್ತಾನೆ ಅದು ಅಡ್ಡಮ್ಮ ದೇವಸ್ಥಾನದ ಬಳಿ ಇರ್ತಕ್ಕಂಥ ಚರಂಡಿಲಿ ಸಿಲ್ಕ್ ಹಾಕ್ಕೊಂಡು ಬಿಟ್ಟಿರ್ತಾನೆ ಅದಾದ ನಂತರ ತಕ್ಷಣಕ್ಕೆ ಆತ ಬದುಕಿದಾನೆ ಅಂತ ತಿಳ್ಕೊಂಡು ಆ ಬಾಲಕನನ್ನ ನನ್ನ ನಿವೇದನನ್ನು ಹಾವೇರಿಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲೂ ಕೂಡ ಒಂದು ಮೂರು ಬಾರಿ ಚಿಕಿತ್ಸೆ ನಡೆಯುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ನಿವೇದನ್ ಮೃತಪಡ್ತಾನೆ ಬೆಳಗ್ಗೆಯಿಂದ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಪೌರಕಾರ್ಮಿಕರ ಕಾರ್ಯಾಚರಣೆ ಎಲ್ಲವೂ ಕೂಡ ಫಲಿಸಲಿಲ್ಲ ಅಂತ ಅನಿಸ್ಬಿಡುತ್ತೆ ಆ ಚರಂಡಿಯಲ್ಲಿ ಸಿಲುಕಿದ್ದ ಬಾಲಕನನ್ನು ಆ ಚರಂಡಿಯ ಮೇಲಿನ ಕಲ್ಲುಗಳನ್ನು ತೆಗೆದು ಹೊರಗೆ ತೆಗಿತಾರೆ ಬಹಳಷ್ಟು ಅರಸಾಹಸ ಪಡ್ತಾರೆ ಆದರೆ ದುರದೃಷ್ಟವಶಾತ್ ನಿವೇದನ್ ಬದುಕಲೇ ಇಲ್ಲ ಅದೇ ಆಂಬುಲೆನ್ಸ್ನಲ್ಲಿ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗಿದ್ದು ಜೊತೆಗೆ ಕುಟುಂಬದವರೆಲ್ಲ ಬಿಕ್ಕಿ ಬಿಕ್ಕಿ ಹತ್ತಿದ್ದು ಆ ಪ್ರತ್ಯಕ್ಷದರ್ಶಿಗಳು ಹೇಳಬೇಕಾದ್ರೆ ಆ ಬಾಲಕ ಸ್ಥಳದಲ್ಲ ಚರಂಡಿಯಲ್ಲಿ ಬಿದ್ದಿದ್ದನಲ್ಲ ತಲೆ ಕೆಳಗಾಗಿ ಚರಂಡಿಗೆ ಬಿದ್ದುಬಿಟ್ಟಿದ್ದಂತೆ ಅಲ್ಲಿ ಆರಂಭದಲ್ಲಿ ಆತ ನೀರಿಗೆ ಬೀಳಬೇಕಾದ್ರೆ ತಲೆ ಕೆಳಗಾಗಿ ಚರಂಡಿ ಬಿದ್ದುಬಿಟ್ಟಿದ್ದಾನೆ ಅದನ್ನು ಕಾಪಾಡಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಅಕ್ಕಪಕ್ಕ ಇದ್ದವರು ಬಿದ್ದುಬಿಟ್ಟ ತಕ್ಷಣ ಅತನನ್ನು ಕಾಪಾಡಲಿಕ್ಕೂ ಕೂಡ ಮುಂದಾಗ್ತಾರೆ ಆದರೆ ಹಾಗೆ ಅಂದ್ಕೊಳ್ಳುವಷ್ಟರಲ್ಲಿ ಕೊಚ್ಕೊಂಡು ಹೋಗಿಬಿಡ್ತಾನೆ ಈ ಚರಂಡಿಯ ಸಮಸ್ಯೆ ಈಗಿಂದಲ್ಲ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಅದೇ ಹಾವೇರಿಯಾ ಎಸ್ ಪಿ ಕಚೇರಿಯ ಬಳಿ ರಸ್ತೆ ನದಿಯಂತೆ ಮಾರ್ಪಾಟಾಗುತ್ತೆ ಅದನ್ನು ಎಷ್ಟೇ ದೂರ ಕೊಟ್ಟರು ಕೂಡ ಇದೇ ಜಿಲ್ಲಾಡಳಿತ ಮತ್ತು ನಗರಸಭೆಯ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದನ್ನ ಅಲ್ಲಿನ ಸ್ಥಳೀಯ ವ್ಯಕ್ತಿಗಳೇ ಹೇಳೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದ್ ಘಟನೆಯ ಸಂಬಂಧವಾಗಿ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ವಿಜಯ್ ಮಹಾಂತೇಶ್ ಕೂಡ ಮಾತನಾಡಿದರು ಇಂಥ ಘಟನೆ ಮರುಕಳಿಸದಂತೆ ನಾವು ಕೂಡ ಕ್ರಮ ತೆಗೆದುಕೊಳ್ತೀವಿ ಜೊತೆಗೆ ಇದೇ ಮೃತ ನಿವೇದನ ಮನೆಗೆ ಸೂಕ್ತ ಪರಿಹಾರವನ್ನು ಕೂಡ ನೀಡ್ತೀವಿ ಅಂತ ಭರವಸೆ ಕೊಟ್ಟರು ಆರಂಭದಲ್ಲಿ ಮೂರು ಬಾರಿ ಇದೇ ಮೃತದೇಹವನ್ನು ಪರೀಕ್ಷೆ ಮಾಡಿದ್ದಾರೆ ಅದು ಕೂಡ ಸಾಧ್ಯವಾಗಲಿಲ್ಲ ನಾವೆಲ್ಲಿ ಬಾಡಿ ಸಿಕ್ಕಿದ್ದಾನೋ ಆ ಸಿಕ್ಕಾಗ ಆತ ಬದುಕಿದ್ದಾನೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದರೆ ವೈದ್ಯರು ಕೂಡ ಬಹಳಷ್ಟು ಶ್ರಮವನ್ನು ಪಟ್ಟರು ಬಹಳಷ್ಟು ಅರಸಾಹಸವನ್ನು ಪಟ್ಟರು ಆದರೂ ಕೂಡ ಅದು ಸಾಧ್ಯವಾಗಲಿಲ್ಲ ಕುಟುಂಬಕ್ಕೆ ಒಂದಿಷ್ಟು ಪರಿಹಾರವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಇದೇ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಒಂದು ಆದೇಶವನ್ನು ಕೂಡ ಹೊರಟಿಸಿಬಿಟ್ಟಿದ್ದಾರೆ ಈ ಘಟನೆ ನಡೆದ ಹಿನ್ನೆಲೆಯಲ್ಲಿ ಒಂದು ಇಬ್ಬರು ಅಧಿಕಾರಿಗಳನ್ನು ಡಿ ಸಿ ಅಮಾನತು ಮಾಡಿರೋದು ಒಂದು ಕಿರಿಯ ಆರೋಗ್ಯ ನಿರೀಕ್ಷಕರಾಗಿರ್ತಕ್ಕಂಥ ರಮೇಶ್ ಆರ್ ಮುಂಜೋಜಿ ಮತ್ತು ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಪರಶುರಾಮ್ ಛಲವಾದಿ ಅವ್ರನ್ನ ಅಮಾನತು ಮಾಡಿದ್ದಾರೆ ಯಾರನ್ನೇ ಸಸ್ಪೆಂಡ್ ಮಾಡಲಿ ಮತ್ತು ಅವ್ರಿಗೊಂತೂ ಉದ್ಯೋಗ ಇದೆ ಆದರೆ ಆ ಗೂಡಗೇರಿಯಾಗಿರ್ತಕ್ಕಂಥ ಆ ವ್ಯಕ್ತಿ ಆ ಪುಟ್ಟ ಬಾಲಕನಿಗೆ ಆ ಜೀವ ಅಂತರೂ ಮತ್ತು ಬರೋದಿಲ್ಲ ಆ ಕುಟುಂಬದವ್ರಿಗೆ ಮತ್ತಷ್ಟು ಧೈರ್ಯ ತುಂಬೋ ಕೆಲಸವಾಗಲಿ ಆ ಭಗವಂತ ಕುಟುಂಬಕ್ಕೆ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ಕೊಡಲಿ ಆತನ ಸಾವು ಕೊನೆಯವರೆಗೂ ಕಹಿ ನೆನಪಾಗಿ ಉಳಿಯದೆ ಮತ್ತೊಂದಿಷ್ಟು ಒಂದಿಷ್ಟು ಚೈತನ್ಯವನ್ನು ಆ ಕುಟುಂಬಕ್ಕೆ ನೀಡಲಿ ಅನ್ನೋದಷ್ಟೇ ನಮ್ಮೆಲ್ಲರ ಹಾರೈಕೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ